ಉಯ್ಯಾಲೆ ಆಡುವ ದೆವ್ವ. ಟೋನಿ, ಚೋಟೋ, ಚಿಚೋ ಮೂಜ ನಾನು ಪಕ್ಕದೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಊರಿಗೂ ಪಕ್ಕದೂರಿಗೂ ಮಧ್ಯದಲ್ಲಿ ಇದ್ದಿದ್ದು ಒಂದೇ ಒಂದು ಅಡವಿ ಮಾತ್ರ. ಆದರೆ ಯಾರೂ ಆ ಅಡವಿ ಮಾರ್ಗದಲ್ಲಿ ಪಕ್ಕದೂರಿಗೆ ಹೋಗಲ್ಲ, ಯಾಕಂದ್ರೆ ಅಡವಿಯಲ್ಲಿ ದೆವ್ವ ಇದೆ ಅಂತ ನಂಬ್ತಾ ಇದ್ರು. ಆದ್ರಿಂದ ಅಡವಿ ದಾರಿಯಲ್ಲಿ ಪಕ್ಕದೂರಿಗೆ ಹೋಗದೆ ರೋಡಿನ ದಾರಿಯಲ್ಲೇ ಪಕ್ಕದೂರಿಗೆ ಹೋಗ್ತಾ ಇದ್ರು. ರಾತ್ರಿ ಆದ್ರೆ ಆ ಅಡವಿಯನ್ನು ನೋಡೋದಕ್ಕೂ ಕೂಡ ಎಲ್ರು ತುಂಬಾನೇ ಹೆದರ್ತಿದ್ರು. ಆದ್ರಿಂದ ಮಕ್ಕಳು ಯಾರನ್ನು ಕೂಡ ಆ ಕಡೆ ಹೋಗ್ಬಾರ್ದು ಅಂತ ಹೆತ್ತವರು ಹೇಳಿದ್ದಾರೆ. ಆದ್ರೆ ಕೆಲವರು ಆ ಅಡವಿಯಲ್ಲಿ ದೆವ್ವ ಉಯ್ಯಾಲೆಯಲ್ಲಿ ಆಟಾಡ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರು. ಕೆಲವರು ಅದನ್ನ ನಂಬೋದಿಲ್ಲ. ಯಾವಾಗ್ಲೂ ತರ ಟುನಿ ಗುಬ್ಬಚ್ಚಿ ಬೆಳಿಗ್ಗೆ ಎದ್ದು ಬುಜ್ಜಿಗೋಸ್ಕರ ಲಂಚ್ ಪ್ರಿಪೇರ್ ಮಾಡಿ ಕೊಟ್ಲು. ಬುಜ್ಜಿ ಗುಬ್ಬಚ್ಚಿ ಅವಳ ಫ್ರೆಂಡ್ಸ್ಗಳಾದ ಚಿನ್ನುಕಾಗೆ ಹಾಗೂ ಬಣ್ಣುಗಿಳಿಯ ಜೊತೆ ಸ್ಕೂಲಿಗೆ ಹೋಗ್ತಾ ಇದ್ಲು. ಬೊಜ್ಜೆ, ನಿನಗೆ ವಿಷಯ ಗೊತ್ತಾ? ಅಡವಿಯಲ್ಲಿ ದೆವ್ವ ಇದೆ ಅಂತೆ. ಇವತ್ತೇ ಕುಹು ಆಂಟಿ ನಮ್ಮ ಅಮ್ಮನ ಹತ್ರ ಬಂದು ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಂಡೆ. ಹಾ, ಅದೆಲ್ಲ ಸುಮ್ಮನೆ ಕತೆ ಕಣೋ. ಕುಹು ಆಂಟಿ ನಮ್ಮ ಅಮ್ಮನ ಹತ್ರನೂ ಬಂದು ಹೇಳಿದ್ರು, ನಮ್ಮಅಮ್ಮ ದೆವ್ವನೂ ಇಲ್ಲ ಏನೂ ಇಲ್ಲ ಹಾಗೆ ಯಾವುದೂ ಇರಲ್ಲ ಅಂತ ಹೇಳಿದ್ರು. ಇದೆಲ್ಲ ಸುಮ್ಮನೆ ಯಾರೋ ಹೇಳೋ ಕತೆ ಮಾತ್ರ. ಹ್ಞೂ, ನಿಜಾನೇ, ದೆವ್ವ ಅಂತ ಒಂದು ಇಲ್ಲ ಅಂತ ಅಮ್ಮ ಹೇಳಿದ್ದಾರೆ. ಅದೆಲ್ಲ ಯಾರೋ ಸುಮ್ಮನೆ ಹೇಳ್ತಿದ್ದಾರೆ. ಸರಿ ಬಿಡ್ರೋ. ಹಾಗಾದ್ರೆ ನಾವೆಲ್ಲರೂ ಅಡವಿಗೆ ಹೋಗೋಣ್ವಾ? ಒಂದ್ಸಲ ದೆವ್ವ ಇದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ಬರೋಣ. ಆ, ಯಾಕೋ ಚಿನ್ನು, ಅಮ್ಮನವರಿಗೆ ಗೊತ್ತಾದ್ರೆ ಆಮೇಲೆ ಅಷ್ಟೇ, ನಮ್ಮೆಲ್ರಿಗೂ ಸೇರಿ ಅವ್ರು ಪೂಜೆ ಮಾಡಿಬಿಡ್ತಾರೆ. ನೀವು ಹೋಗೋದಾದ್ರೆ ಹೋಗಿಯಪ್ಪ, ನಾನಂತೂ ಬರಲ್ಲ. ಯಾಕೋ, ದೆವ್ವ ಏನಿರಲ್ಲ ಕಣೋ, ಸುಮ್ಮನೆ ಹೋಗ್ಬಿಟ್ಟು ನೋಡ್ಬಿಟ್ಟು ಬರೋಣ, ಬಾರೋ. ಆ ಸರಿ, ಆದರೆ ಇವಾಗ ಬೇಡ, ಸಂಜೆ ಹೋಗೋಣ, ಇವಾಗ ಸ್ಕೂಲಿಗೆ ಹೋಗೋಣ. ಹಾಗಂತ ಎಲ್ರೂ ಸ್ಕೂಲಿಗೆ ಹೋದ್ರು. ಈ ಕಡೆ ಟುನಿ, ಚೋಟು, ಚಿಚು ಮೂಜನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಸಂತೋಷವಾಗಿ ಮಾತಾಡ್ಕೊಂಡೇ ಅವರು ಹೋಗ್ತಾ ಇದ್ರು. ಟುನಿ, ಅಡವಿಯಲ್ಲಿ ದೆವ್ವ ಇದೆ ಅಂತೆ? ಹೌದೌದು, ಕುಹು ನನ್ನ ಹತ್ರ ಬಂದು ಹೇಳಿದ್ಲು. ಅರೆ, ಹಾಗೆಲ್ಲ ಏನೂ ಇಲ್ಲ, ಏನಾದರೂ ನೋಡಿ ಅವಳು ದೆವ್ವ ಅಂತ ಅಂದ್ಕೊಂಡಿರ್ಬೋದು. ಸರಿ, ಯಾವುದಕ್ಕೂ ಸಂಜೆ ಬರುವಾಗ ಅಡವಿ ದಾರಿಯಲ್ಲೇ ಬರೋಣ. ಹಾಂ, ಇದು ಒಳ್ಳೆ ವಿಷಯನೇ, ದೆವ್ವ ಇದೆಯೋ ಇಲ್ವೋ ಅಂತ ನೋಡ್ಬೋದು. ಹಾಗೆ ಅವ್ರ ಮೂಜನ ಸಂಜೆ ಸಮಯ ಅಡವಿ ದಾರಿಯಲ್ಲಿ ಮನೆಗೆ ಬರೋಣ ಅಂತ ಅಂದ್ಕೊಂಡ್ರು. ಹಾಗೆ ಸಂಜೆ ಸಮಯನೂ ಆಯ್ತು. ಬುಜ್ಜಿಯ ಸ್ಕೂಲ್ ಕೂಡ ಬಿಟ್ಬಿಟ್ರು. ಆ ದಿನ ಮಳೆ ಬರೋ ಥರ ಇತ್ತು, ಮೋಡಗಳೆಲ್ಲ ತುಂಬಾನೇ ಕಪ್ಪಾಗಿತ್ತು. ಹೀಗಿರುವಾಗ ಬೆಳಿಗ್ಗೆ ಡಿಸೈಡ್ ಮಾಡಿದ ಹಾಗೆ ಅವರು ಎಲ್ಲರೂ ಕೂಡ ಅಡವಿಗೆ ಹೋಗ್ಬೇಕು ಅಂತ ಹೊರಟ್ರು. ಹೀಗಿರುವಾಗ ಈ ಕಡೆ ಟುನಿ, ಚಿಚು, ಚೋಟು ಮೂಜನ ಕೂಡ ಅವರೂ ಬೆಳಿಗ್ಗೆ ನಿರ್ಧಾರ ಮಾಡಿದ ಹಾಗೆ ಅಡವಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು. ಹಾಗೆ ಒಬ್ರು ಗೊತ್ತಿಲ್ಲದೆ ಇನ್ನೊಬ್ರು ಅಡವಿಗೆ ಹೋಗ್ತಾ ಇದ್ರು. ಅಲ್ಲ ಟುನಿ, ಇವಾಗ ನಾವು ನಿಜವಾಗ್ಲೂ ಅಡವಿಗೆ ಹೋಗ್ಬೇಕಾ? ಯಾಕೆ, ಭಯ ಆಗ್ತಾ ಇದೆಯಾ? ಹಾಗಲ್ಲ ಕಣೆ, ಹೋದ್ರೆ ದೆವ್ವ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಬೋದಲ್ವಾ? ಆದ್ರೆ ದೆವ್ವ ನೋಡಿದ್ರೆ ನಾನು ಓಡ್ ಬಂದ್ಬಿಡ್ತೀನಿ. ಹಾ ಪರವಾಗಿಲ್ಲ, ದೆವ್ವ ಇದ್ರೆ ನೀನು ಓಡಿ ಬರ್ಬೋದು. ಹಾಗೆ ಎಲ್ರು ಅಡವಿಗೆ ಹೋಗ್ತಾ ಇದ್ರು. ಒಳಗಡೆ ಅವರಿಗೆ ಭಯ ಇದ್ರು ಕೂಡ ಭಯನೇ ಇಲ್ಲದೆ ಇರುವ ಹಾಗೆ ನಾಟಕ ಮಾಡಿದ್ರು. ಹೀಗಿರುವಾಗ ಹೋಗದಾರಿಯಲ್ಲಿ ಅವರು ಮಹಿ ಹದ್ದನ್ನ ನೋಡಿದ್ರು. ಆ ಅರೆ, ಏನೋ, ಎಲ್ರು ಅಡವಿ ಕಡೆ ಹೋಗ್ತಾ ಇದ್ದೀರಾ? ಮಳೆ ಬರೋ ಥರ ಇದೆ ನೋಡಿ, ಎಲ್ಲನೂ ತುಂಬಾನೇ ಕತ್ಲಾಗಿದೆ. ದೆವ್ವ ಇದೆ ಅಂತ ಕುಹು ಹೇಳಿದ್ಲಲ್ವಾ, ಅದೇ ಯಾವ ದೆವ್ವ ಇದೆ ಅಂತ ನೋಡಕ್ ಹೋಗ್ತಾ ಇದ್ದೀವಿ. ಓಹೋ ಹೌದಾ, ಕುಹು ನಿಜವಾಗ್ಲೂ ನೋಡಿದ್ಲಂತೆ. ಪಾಪ, ಅವಳಿಗೆ ದಿನ ಇಡೀ ಜ್ವರ ಇತ್ತು. ಹೌದಾ, ಹೋಗೋದ್ ಬೇಡ್ವಾ? ಯಾಕೆ, ಭಯ ಆಗ್ತಾ ಇದೆಯಾ ಚೋಟೋ? ನಾನ್ ಬೇಕಾದ್ರೆ ಜೊತೆಗೆ ಬರ್ಲಾ? ಅಮ್ಮಯ್ಯ, ನೀನ್ ಜೊತೆಗ್ ಬರ್ತೀಯಾ? ಒಳ್ಳೇದೇ ಆಯ್ತು. ಆದ್ರೆ ಇವಾಗ್ಲೇ ಹೇಳ್ತಾ ಇದ್ದೀನಿ, ದೆವ್ವ ನೋಡಿದ್ರೆ ನಾನು ಹೆದರ್ಬಿಡ್ತೀನಿ, ನಿಮ್ಮನ್ನ ಬಿಟ್ಬಿಟ್ಟು ನಾನು ಓಡ್ ಹೋಗ್ತೀನಿ. ಆ ಸರಿ ಸರಿ, ಆದ್ರೆ ಜೋಪಾನವಾಗಿ ಮನೆಗೆ ಹೋಗು, ಹೆದರಿಕೆಯಲ್ಲಿ ಬೇರೆ ಎಲ್ಲಾದ್ರೂ ಹೋಗ್ಬಿಡ್ಬೇಡ. ಹಾಗೆ ತುನಿಗುಬ್ಬಚ್ಚಿ ಚಿಚುಕಾಗೆ ಚೋಟಿಗಿಳಿ ಮಹಿ ಹದ್ದು, ಎಲ್ರೂ ಸೇರಿ ಅಡವಿಗೆ ಹೋಗ್ತಾ ಇದ್ರು. ಹಾಗೆನೇ ಈ ಕಡೆ ಬುಜ್ಜಿ, ಬನ್ನು, ಚಿನ್ನು ಹೋಗ್ತಾ ಇದ್ರು. ಅಡವಿ ಮಧ್ಯದಲ್ಲಿರುವ ಒಂದು ಮರದಲ್ಲಿ ಒಂದು ಉಯ್ಯಾಲೆ ಇತ್ತು. ಉಯ್ಯಾಲೆಗೆ ಈ ಕಡೆ ಮಕ್ಕಳು ನಿಂತ್ಕೊಂಡಿದ್ರು, ಉಯ್ಯಾಲೆಗೆ ಆ ಕಡೆ ಹೆತ್ತವರು ನಿಂತ್ಕೊಂಡಿದ್ರು. ಹೆತ್ತವರು ಅಲ್ಲಿಗೆ ಬಂದ ಮಕ್ಕಳನ್ನ ನೋಡಿದ್ರು. ಮಕ್ಕಳನ್ನ ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು. ಅರೆ, ಮಕ್ಕಳೇ ಕಿಲಿಗೆ ಬಂದಿದ್ದಾರೆ, ಅವ್ರಿಗೆ ಸ್ವಲ್ಪನೂ ಭಯನೇ ಇಲ್ವಾ? ಏನು, ಮಕ್ಕಳು ಬಂದಿದ್ದಾರಾ? ಎಲ್ಲಿದ್ದಾರೆ ಟೋನಿ? ಅಲ್ಲಿ ನೋಡು, ಆ ಮರದ ಆ ಕಡೆ ಇದ್ದಾರೆ.
ಈ ಮಕ್ಕಳಿಗೆ ಈ ಸಮಯದಲ್ಲಿ ಇಲ್ಲಿಗೆ ಬರಕ್ಕೆ ಎಷ್ಟು ಧೈರ್ಯ? ಸ್ವಲ್ಪನೂ ಭಯನೇ ಇಲ್ಲ ಈ ಮಕ್ಕಳಿಗೆ. ಇವ್ರನ್ನ ಏನ್ ಮಾಡೋದು ಹೇಳು? ಚಿಚುಕಾಗೆ ಜೋರಾಗಿ ಮಕ್ಕಳನ್ನ ಕರೆದಾಗ ಮಕ್ಕಳು ತಿರುಗಿ ನೋಡಿ ಅಲ್ಲಿ ಹೆತ್ತವರು ಇದ್ದಿದ್ದನ್ನ ನೋಡಿ ಅವ್ರು ತುಂಬಾನೇ ಹೆದರಿದ್ರು. ಅಲ್ಲಿಂದ ಹೋಗ್ಬೇಕು ಅಂತ ಅಂದ್ಕೊಂಡ್ರು. ಅಯ್ಯೋ, ಅಮ್ಮನವರು ನಮ್ಮನ್ನ ನೋಡ್ಬಿಟ್ರು, ಈ ಸಮಯದಲ್ಲಿ ಅವ್ರು ಇಲ್ಲಿಗೆ ಯಾಕೆ ಬಂದ್ರು? ಇವಾಗ ಏನ್ ಮಾಡೋದು, ಅವ್ರು ನಮ್ಮನ್ನ ನೋಡ್ಬಿಟ್ರು, ಮನೆಗೋದ್ರೆ ಅಷ್ಟೇ, ಏನ ಮಾಡೋದು? ಇನ್ನೇನ್ ಮಾಡೋದು, ತಪ್ಪಿಸ್ಕೊಂಡು ಓಡ್ಬೇಕು, ಬಂದ್ರೂ ಹೋಗೋಣ. ಆವಾಗ ತಾಯಿಯಂದರು ಎಲ್ರು ಮಕ್ಕಳ ಹತ್ರ ತಕ್ಷಣ ಹೋದ್ರು. ಮಕ್ಕಳನ್ನ ಸಿಕ್ಕಾಪಟ್ಟೆ ಬೈದ್ರು. ಆಮೇಲೆ ಅಲ್ಲಿಂದ ಹೋಗ್ಬೇಕಂತ ಅಂದ್ಕೊಂಡ್ರು. ಅಮ್ಮ, ಇಲ್ಲಿ ಏನೂ ಇಲ್ಲ ಅಲ್ವಾ ಅಮ್ಮ, ಉಯ್ಯಾಲೆನೂ ಇದೆ, ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಹೋಗ್ಬೋದು. ಹೌದಲ್ವಾ, ಮಕ್ಳು ಹೇಳೋದು ನಿಜಾನೇ, ಇಲ್ಲೇನಿದೆ, ಸ್ವಲ್ಪ ಹೊತ್ತು ಉಯ್ಯಾಲೆ ಆಟಾಡ್ಬಿಟ್ಟು ಹೋದ್ರೆ ಆಯ್ತು. ಹೌದೌದು, ಏನೂ ಇಲ್ಲ, ಸರಿ ಬನ್ನಿ, ಸ್ವಲ್ಪ ಹೊತ್ತು ಉಯ್ಯಾಲೆ ಆಡ್ಬೇಕು ಅಂತ ಇದ್ದಾರಲ್ವಾ, ನಾವು ಇಲ್ಲೇ ಇರೋಣ. ಸರಿ, ಆದರೆ ಇಲ್ಲಿ ಯಾರು ಉಯ್ಯಾಲೆ ಕಟ್ಟಿರ್ಬೋದು? ಉಯ್ಯಾಲೆನ ನೋಡಿನೇ ಕುಹು ದೆವ್ವ ಇದೆ ಅಂತ ಅಂದ್ಕೊಂಡಿರ್ಬೋದು. ಹಾ ಹೌದೌದು, ನನಗೂ ಕೂಡ ಉಯ್ಯಾಲೆ ಆಡೋದಂದ್ರೆ ತುಂಬಾನೇ ಇಷ್ಟ. ಹಾಗೆ ಎಲ್ರೂ ಉಯ್ಯಾಲೆಯ ಹತ್ತಿರ ಹೋದ್ರು. ಮೊದಲು ಚೋಟುಗಿಳಿನೇ ಉಯ್ಯಾಲೆಯಲ್ಲಿ ಕೂರ್ಬೇಕು ಅಂತ ಅಂದ್ಕೊಂಡ್ಲು, ಹಾಗೇನೆ ಹತ್ತಿ ಕೂತ್ಕೊಂಡ್ಲು. ಆವಾಗ ಯಾರೋ ತಳ್ಳಿದ ಹಾಗೆ ಅವಳು ಕೆಳಗಡೆ ಬಂದು ಬಿದ್ದ್ಬಿಟ್ಲು. ನನ್ನನ್ನು ಯಾರೋ ತಳ್ಳಿದ್ರು. ನಿನ್ನನ್ ಯಾರೇ ತಳ್ಳಿದು, ನೀನೇ ಬಂದು ಬಿದ್ದ್ಬಿಟ್ಟೆ. ಹೌದೌದು, ಉಯ್ಯಾಲಾಡಕ್ ಬರುತ್ತಾ ನಿನಗೆ? ಬರಲ್ಲ ಅಂದ್ಮೇಲೆ ನೀನ್ ಯಾಕೆ ಹೋಗಿ ಕೂತ್ಕೊಂಡೆ? ಇವಾಗ ನೋಡು ನಾನು ಹೇಗೆ ಆಡ್ತೀನಿ ಅಂತ. ಹಾಗಂತ ಹೇಳಿ ಚಿಚು ಹೋಗಿ ಆ ಉಯ್ಯಾಲೆಯಲ್ಲಿ ಕೂತ್ಕೊಂಡ ತಕ್ಷಣ ಉಯ್ಯಾಲೆ ತುಂಬಾ ಸ್ಪೀಡಾಗಿ ಅಲ್ಲಾಡ್ತಾ ಇತ್ತು. ನೋಡಿದವರು ಎಲ್ರು ಚಿಚುನೇ ಆ ರೀತಿ ಉಯ್ಯಾಲೆ ಆಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರು. ಹಾಗೆ ಸ್ಪೀಡಾಗಿ ಉಯ್ಯಾಲೆ ಆಡಿ 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 ಪಾಪ ಚಿಚುಕಾಗೆ ಗಾಳಿಯಲ್ಲಿ ದೂರ ಹೋಗಿ ಬಿದ್ದ್ಬಿಟ್ಲು. ಏನೇ, ಯಾಕೆ ಬಿದ್ದ್ಬಿಟ್ಟೆ? ಅಯ್ಯಯ್ಯೋ, ಆ ಉಯ್ಯಾಲೆಯಲ್ಲಿ ನಿಜವಾಗ್ಲೂ ಏನೋ ಇದೆ, ನಾನು ಅಲ್ಲಾಡಿಸ್ಲಿಲ್ಲ, ಅದು ತನ್ನಷ್ಟಕ್ಕೆ ತಾನಾಗಿ ಅಲ್ಲಾಡಿತ್ತು. ಅಂದ್ರೆ ಏನ್ ಹೇಳ್ತಾ ಇದೀಯಾ, ನಿಜವಾಗ್ಲೂ ಅಲ್ಲಿ ದೆವ್ವ ಇದೆ ಅಂತಿದ್ಯಾ? ಅಯ್ಯಯ್ಯೋ ದೇವ್ರೆ, ಹಾಗಾದ್ರೆ ಬನ್ನಿ ಎಲ್ರು ಇಲ್ಲಿಂದ ಬೇಗ ಹೋಗ್ಬಿಡೋಣ. ಹಾಗೆ ಎಲ್ರು ಮನೆಗೆ ಹೋಗೋಣ ಅಂತ ಅನ್ಕೊಳ್ವಾಗ ಆ ಉಯ್ಯಾಲೆ ತನ್ನಷ್ಟಕ್ಕೆ ತಾನಾಗಿ ಅಲ್ಲಾಡ್ತಾ ಇತ್ತು. ಅದನ್ನ ನೋಡಿ ಬುಜ್ಜಿ ಚಿನ್ನು ಬನ್ನು ದೊಡ್ಡವರು ಎಲ್ರು ಕೂಡ ತುಂಬಾನೇ ಹೆದರ್ತಾ ಇದ್ರು. ಇಲ್ಲಿಂದ ವಾಪಸ್ ಹೋಗೋಣ ಅಂತ ಅಂದ್ಕೊಂಡು ಹೋಗುವಷ್ಟಲ್ಲಿ ಹಿಂದೆ ತಿರುಗಿ ನೋಡಿದಾಗ ಈ ಸಲ ನಿಜವಾಗ್ಲು ಆ ಉಯ್ಯಾಲೆಯಲ್ಲಿ ಒಂದು ದೆವ್ವ ಆಟಾಡ್ತಾ ಇತ್ತು. ಅಯ್ಯೋ ಏನಿದು, ನಿಜವಾಗ್ಲು ಆ ಉಯ್ಯಾಲೆಯಲ್ಲಿ ದೆವ್ವ ನಿಂತ್ಕೊಂಡು ಆಟ ಆಡ್ತಾ ಇದೆ. ಹೌದೌದು, ಕುಹು ಹೇಳಿದು ನಿಜಾನೇ, ನಾವೇ ನಂಬ್ಲಿಲ್ಲ, ಬನ್ನಿ ಎಲ್ರೂ ಇಲ್ಲಿಂದ ಬೇಗ ಹೋಗ್ಬಿಡೋಣ. ಏನೇ, ಏನೂ ಇಲ್ಲ, ದೆವ್ವ ಇಲ್ಲ ಅಂತ ಹೇಳ್ತಾ ಇದ್ದ, ಇವಾಗ ನೋಡಿದ್ರೆ ಬನ್ನಿ ಬೇಗ ಹೋಗೋಣ ಅಂತ ನೀನೇ ಮೊದಲು ಹೇಳ್ತಾ ಇದೀಯಾ? ಅದಕ್ಕೇನ್ ಮಾಡೋದು, ನಾನೇನು ದೆವ್ವ ನೋಡಿ ಇಲ್ಲ ಅಂತ ಸುಳ್ಳೇಳಕ್ಕಾಗುತ್ತಾ? ಅಯ್ಯೋ ಬಾಯಿ ಮುಚ್ಚಿ, ಆ ದೆವ್ವ ಇವಾಗ ಬಂದು ನಮ್ಮನ್ನ ಏನ್ ಮಾಡುತ್ತೆ ಏನೋ ಗೊತ್ತಾಗ್ತಿಲ್ವಲ್ಲ. ಹಾಗೆ ಈ ಸಲ ಹೋಗೋಣ ಅಂತ ಅವರು ನಿರ್ಧಾರ ಮಾಡಿದಾಗ ದೆವ್ವ ಅವ್ರ ಹತ್ರ ಬಂತು. ಚಿಕ್ಕ ಮಕ್ಳು ಎಲ್ಲರೂ ಕಣ್ಣು ಮುಚ್ಕೊಂಡ್ರು ಭಯದಲ್ಲಿ. ಆವಾಗ ದೊಡ್ಡವ್ರು ಎಲ್ಲರನ್ನ ಆ ದೆವ್ವ ಸಿಕ್ಕಾಪಟ್ಟೆ ಹೊಡಿತಾ ಇತ್ತು. ಅವರು ಕಣ್ಣು ಮುಚ್ಕೊಂಡ್ರು. ಕಣ್ಬಿಟ್ಟು ನೋಡಿದಾಗ ಪುನಃ ಆ ದೆವ್ವ ಉಯ್ಯಾಲೆಯಲ್ಲಿ ಆಡ್ತಾ ಇತ್ತು. ಹೊಡೆಯೋದೆಲ್ಲ ಹೊಡೆದ್ಬಿಟ್ಟು ಇವಾಗ ಉಯ್ಯಾಲೆಯಲ್ಲಿ ಕೂತ್ಕೊಂಡು ರೆಸ್ಟ್ ತಗೊಳ್ತಾ ಇದೀಯ ನೀನು? ಹೌದೌದು, ಎಲ್ಲನ್ನ ಹೊಡಿತಾ ಇದೆ, ಬನ್ನಿ ನಾವೆಲ್ಲರೂ ಬೇಗ ಇಲ್ಲಿಂದ ಹೋಗೋಣ. ಹಾಗೆ ಎಲ್ಲರೂ ಹೆದರ್ಕೊಂಡು ಮನೆಗೆ ಹೋಗ್ಬಿಟ್ರು. ಅಮ್ಮಯ್ಯ ಹೇಗೋ ತಪ್ಪಿಸ್ಕೊಂಡಾಯ್ತು ಅಂತ ಅವರು ಮನೆಗೆ ಬಂದ್ರು. ಅಡವಿಯಲ್ಲಿ ದೆವ್ವ ಇದೆ ಅಂತ ಎಲ್ಲರ ಹತ್ರನೂ ಹೇಳಿದ್ರು. ಎಲ್ರು ಹೆದರಿದ್ರು, ಆದ್ರೆ ಲೂಸಿ ಪಾರಿವಾಳ ಮಾತ್ರ ನಂಬ್ಲೇ ಇಲ್ಲ. ಸಾಕು ಸಾಕು, ಚಿಕ್ಕ ವಯಸ್ಸಲ್ಲೇ ನನಗೆ ಯಾವಾಗ್ಲೂ ಕಿವಿ ಚುಚ್ಚಿದ್ದಾರೆ, ನಂಬಿಲ್ಲಂದ್ರೆ ಹೋಗು, ಹೋಗಿ ನೀನೇ ಒಂದ್ಸಲ ನೋಡ್ಕೊಂಬಾ. ಹಾ ಸರಿ, ಹೋಗಿ ನೋಡ್ತೀನಿ, ಆವಾಗ ಗೊತ್ತಾಗುತ್ತೆ ನಾನು ಯಾರು ಅಂತ. ಹಾಗಂತ ಹೇಳಿ ಲೂಸಿ ಪಾರಿವಾಳ ಅಲ್ಲಿಂದ ಅಡವಿಗೆ ಹೋಯ್ತು. ಅಲ್ಲಿ ಉಯ್ಯಾಲೆಯಲ್ಲಿ ಯಾರೋ ಇರೋದನ್ನ ಅವಳು ನೋಡಿದ್ಲು. ಆವಾಗ ಲೂಸಿ ಅವಳ ಮನಸ್ಸೊಳಗಡೆ, ಏನಿದು, ಯಾರೋ ಇದ್ದಾರೆ ಅಲ್ಲಿ, ಒಂದ್ ವೇಳೆ ಟುನಿ ನನ್ನನ್ನ ಹೆದರ್ಸಕ್ಕೆ ಈ ರೀತಿ ಏನಾದ್ರೂ ಮಾಡ್ತಾ ಇರ್ಬೋದಾ, ಅದು ದೆವ್ವ ಅಲ್ಲ, ಇವರೇ ಯಾರಾದ್ರೂ ಇರ್ಬೋದು. ಹಾಗಂತ ಅಂದ್ಕೊಂಡು ಲೂಸಿ ಪಾರಿವಾಳ ತುಂಬಾನೇ ಧೈರ್ಯದಿಂದ ಆ ಉಯ್ಯಾಲೆಯ ಹತ್ರ ಹೋದಾಗ ಅಲ್ಲಿದ್ದ ಆ ಭಯಂಕರವಾದ ದೆವ್ವವನ್ನು ನೋಡಿ ತುಂಬಾನೇ ಹೆದರದ್ಲು. ಆ ದೆವ್ವ ಅವಳನ್ನ ಸಿಕ್ಕಾಪಟ್ಟೆ ಹೊಡಿತು. ಆವಾಗ ಲೂಸಿ ಪಾರಿವಾಳ ಹೆದರ್ಕೊಂಡು ಊರಿಗೆ ವಾಪಸ್ ಬಂದ್ಲು. ಮರುದಿನ ಅವಳಿಗೆ ತುಂಬಾ ಜ್ವರ ಹೊಡಿತಾ ಇತ್ತು. ಅವಳು ನಡೆದ ಎಲ್ಲ ವಿಷಯನ ಎಲ್ಲರ ಹತ್ರನು ಹೇಳಿದಾಗ ಅವರೆಲ್ಲರೂ ಜೋರಾಗಿ ನಗಾಡ್ತಾ ಇದ್ರು. ಟ್ರೈನಲ್ಲಿ ದೆವ್ವ ತುನಿಗುಬಚ್ಚಿ ಬುಜ್ಜಿಗುಬಚ್ಚಿಯ ಮನೆಯ ಪಕ್ಕದಲ್ಲೇ ಒಂದು ರೈಲ್ವೆ ಸ್ಟೇಷನ್ ಇತ್ತು. ಅವರಿಬ್ರಿಗೂ ಟ್ರೈನಲ್ಲಿ ಎಲ್ಲಾದ್ರೂ ದೂರ ಹೋಗ್ಬೇಕು ಅನ್ನುವ ಆಸೆ ಇತ್ತು.
ಆದರೆ ಅದಕ್ಕೆ ಸಮಯನೇ ಇಲ್ಲ. ಆದರೂ ಬುಜ್ಜಿಗುಬ್ಬಚ್ಚಿ ಹಠ ಹಿಡಿಯೋ ಕಾರಣದಿಂದ ನಾವು ಇಬ್ಬರೇ ಹೋದರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ತುನಿಗುಬ್ಬಚ್ಚಿ ಅವಳ ಗೆಳತಿಯರಾದ ಚಿಜುಕಾಗೆ, ಲೂಸಿ ಪಾರಿವಾಳ, ಮಹಿ ಹದ್ದು, ಚೋಟಿಗಿಳಿ ಇವರು ಎಲ್ಲರ ಹತ್ರನೂ ಹೋಗಿ ವಿಷಯ ಹೇಳಿದ್ಲು. ಅವರೆಲ್ಲರೂ ಕೂಡ ಮಕ್ಕಳ ಜೊತೆ ಸೇರಿ ಎಲ್ಲಾದರೂ ಲಾಂಗ್ ಆಗಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸರಿ ಅಂತ ಒಪ್ಕೊಂಡ್ರು. ಆದ್ರಿಂದ ಅವರೆಲ್ಲರೂ ಬೆಂಗಳೂರಿಗೆ ಹೋಗೋದಕ್ಕೋಸ್ಕರ ರಾತ್ರಿ ಸಮಯದ ಟಿಕೆಟ್ಗಳನ್ನು ಕೂಡ ಬುಕ್ ಮಾಡಿದ್ರು. ಹಾಗೆ ಎಲ್ಲರೂ ಪ್ರಯಾಣಕ್ಕೆ ರೆಡಿ ಆದರು. ಆದರೆ ಅವ್ರಿಗೆ ಗೊತ್ತಿಲ್ಲದೆ ಇರುವ ವಿಷಯ ಏನು ಅಂದರೆ, ಅವರು ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡಿರುವ ಆ ಟ್ರೈನಲ್ಲಿ ಒಂದು ಬೋಗಿಯಲ್ಲಿ ಮೋನಿಕಾ ಅನ್ನುವ ಒಂದು ದೆವ್ವ ಇತ್ತು. ಆ ದೆವ್ವ ಆ ಬೋಗಿಗೆ ಬರೋರಿಗೆ ತುಂಬಾ ಭಯನ ಕೊಡ್ತಾ ಇತ್ತು. ಆ ವಿಷಯ ತಿಳ್ಕೊಂಡು ಆ ಬೋಗಿಗೆ ಯಾರೂ ಟಿಕೆಟ್ ತಗೊಳ್ಳಲ್ಲ. ಆದರೆ ಇವರಿಗೆ ಆ ವಿಷಯ ಗೊತ್ತಿಲ್ಲ ಅನ್ನೋದ್ರಿಂದ ಆ ಬೋಗಿ ಖಾಲಿಯಾಗಿದೆ ಅಂತ ಅದಕ್ಕೆ ಅವರು ಟಿಕೆಟ್ ತಗೊಂಡ್ರು. ಮೋನಿಕಾ ದೇವದಿಂದ ಯಾರ ಪ್ರಾಣಕ್ಕೂ ಯಾವುದೇ ಅಪಾಯನೂ ಬರಲ್ಲ. ಈ ವಿಷಯ ಗೊತ್ತಿಲ್ಲದೆ ಅವರು ಎಲ್ಲರೂ ಕೂಡ ಹೊರಟರು. ತುಂಬ ಸಂತೋಷವಾಗಿನೂ ಇದ್ರು. ಟ್ರೈನ್ ಬಂದ ತಕ್ಷಣ ಎಲ್ಲರೂ ಹತ್ತಿ ಅವರು ಸೀಟಲ್ಲೇ ಕೂತ್ಕೊಂಡ್ರು. ಹಾಮಯ್ಯ, ಕೊನೆಗೆ ಬುಜ್ಜಿ ಆಸೆಯನ್ನು ಈಡೇರಿಸಿದ್ದೀನಿ. ನಾವೆಲ್ಲರೂ ಹೋಗೋದು ಕೂಡ ತುಂಬ ಸಂತೋಷವಾಗಿದೆ. ಹೌದು ಟೋನಿ, ಮಕ್ಕಳು ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಆದರೆ ನನಗೆ ಟ್ರೈನ್ ಅಂದರೆ ತುಂಬ ಭಯ. ಯಾಕೆ, ಟ್ರೈನಲ್ಲಿ ದೆವ್ವ ಇರುತ್ತೆ ಅಂತ ಅಂದ್ಕೊಂಡಿದ್ದೀಯಾ? ಆ ದೆವ್ವನ, ದೆವ್ವ ಏನಾದರೂ ಬಂದರೆ ನನ್ನ ಹತ್ರ ಕಳಿಸಿ, ನಾನು ನೋಡ್ಕೊಳ್ತೀನಿ. ನಿಮ್ಗೆ ಯಾರಿಗಾದರೂ ಭಯ ಆದರೆ ನನ್ನ ಹೆಸರನ್ನ ಗುರ್ತು ಮಾಡ್ಕೊಳ್ಳಿ. ಅಯ್ಯಯ್ಯೋ ಬೇಡ, ದೆವ್ವದ ಬಗ್ಗೆ ಗುರ್ತು ಮಾಡ್ಕೊಳ್ಳೋಕ್ಕೆ ನಾವು ಇಷ್ಟಪಡಲ್ಲ. ಹಾಗೆ ಎಲ್ಲರೂ ತುಂಬ ಸಂತೋಷವಾಗಿ ಹೋಗ್ತಾ ಇದ್ರು. ಹೀಗೆ ಸ್ವಲ್ಪ ಸಮಯದಲ್ಲಿ ಅರ್ಧರಾತ್ರಿಯ ಸಮಯನೂ ಬಂತು. ಆವಾಗ ಅವರು ಮೇಲೆ ಇಟ್ಟಿದ್ದ ಅವರ ಬ್ಯಾಗಲ್ಲಿ ಒಂದು ಬ್ಯಾಗು ದೊಡ್ಡ ಶಬ್ದದೊಂದಿಗೆ ಕೆಳಗಡೆ ಬಂದು ಬಿತ್ತು. ಆ ಶಬ್ದವನ್ನು ಕೇಳಿ ಚಿಚುಕ್ ಹಾಗೆ ತುಂಬಾನೇ ಹೆದರಿತು. ಅಯ್ಯೋ ಚಿಚು, ಬ್ಯಾಗ್ ಬೀಳ್ತು ಅಷ್ಟೇ, ಅದಕ್ಕೆ ಯಾಕೆ ಹೆದರ್ತಾ ಇದೆಯಾ? ಓ ಹೌದಾ, ಆದರೆ ಬ್ಯಾಗ್ ಹೇಗೆ ಬಿತ್ತು? ಬ್ಯಾಗು ಮೇಲೆ ತಾನೇ ಇತ್ತು, ಕೆಳಗಡೆ ಹೇಗೆ ಬೀಳುತ್ತೆ? ಅಲ್ಲಿ ಯಾರೂ ಇಲ್ವಲ್ಲ. ಅಯ್ಯೋ ಹೆದರ್ಪಕ್ಲಿ, ಯಾಕೆ ಇಷ್ಟು ಹೆದರ್ತಾ ಇದೆಯಾ? ಟ್ರೈನ್ ಅಲ್ಲಾಡ್ತಾ ಇಲ್ವಾ? ಹಾಗೆ ಬಿದ್ದಿರ್ಬೋದು ಬ್ಯಾಗು. ಹಾಂ ಸರಿ ಸರಿ, ಯಾವುದಕ್ಕೂ ಒಳ್ಳೆಯದು, ಎಲ್ಲರೂ ನನ್ನ ಪಕ್ಕ ಬಂದು ಕೂತ್ಕೊಳ್ಳಿ. ಮಹಿ ನೀನು ಕೂಡ ಬಂದು ಕೂತ್ಕೋ. ಅರೆ ಹೆದರಿಬೇಡ ಚಿಚು, ಇಲ್ಲಿ ದೆವ್ವ ಗಿವ್ವ ಅಂತ ಏನೂ ಇರೋದಿಲ್ಲ. ಹಾಗೆ ಚಿಚುಕಾಗೆ ಸುತ್ತಮುತ್ತ ಎಲ್ಲರೂ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಾ ಇದ್ರು. ಹಾಗೆ ಸ್ವಲ್ಪ ಸಮಯದಲ್ಲಿ ಎಲ್ಲರೂ ನಿದ್ದೆ ಮಾಡ್ತಾ ಇದ್ರು. ಆವಾಗ ಚಿಚುಕಾಗೆಗೆ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಅನ್ನಿಸ್ತು. ಯಾರನ್ನಾದರೂ ಎಬ್ಸೋಣ ಅಂದರೆ ಯಾರಾದರೂ ಎದುರೆ ಬೈತಾರೋ ಏನೋ ಅಂತ ಭಯ. ಅದಕ್ಕೆ ಸರಿ ಪರವಾಗಿಲ್ಲ ಅಂತ ಅವಳೊಬ್ಳೇ ಬಾತ್ರೂಮ್ಗೆ ಹೋಗ್ತಾ ಇದ್ಲು. ಹಾಗೆ ಬಾತ್ರೂಮ್ ಡೋರ್ ಓಪನ್ ಮಾಡಿದಾಗ ಬಾತ್ರೂಮ್ ಒಳಗಡೆ ಮೋನಿಕಾ ದೆವ್ವ ಇತ್ತು. ಚಿಚುಕಾಗೆ ದೆವ್ವವನ್ನು ನೋಡಿ ಜೋರಾಗಿ ಕಿರ್ಚಿತು. ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ಹೋಯ್ತು. ಆ ಶಬ್ದಕ್ಕೆ ಪಕ್ಷಿಗಳು ಎಲ್ಲರೂ ಕೂಡ ಎಚ್ಚರವಾದ್ರು. ಅರೆ ಏನೇ ಚಿಚು, ಯಾಕೆ ಹೆದರ್ತಿದ್ಯಾ? ಏನಾಯ್ತು? ಟೋನಿ, ನಾನು ಟಾಯ್ಲೆಟ್ಗೆ ಹೋಗಿದ್ನ, ಟಾಯ್ಲೆಟ್ ಒಳಗಡೆ ಒಂದು ದೆವ್ವ ಇದೆ. ಏನೋ ದೆವ್ವನ, ಎಲ್ಲಿದೆ? ಬಾ ಚೋಟು, ಹೋಗ್ಬಿಟ್ಟು ನೋಡ್ಬಿಟ್ಟು ಬರೋಣ. ಯಾಕೆ ನಿನಗೆ ದೆವ್ವ ಅಂದ್ರೆ ಭಯ ಇಲ್ಲ? ನನ್ನನ್ನು ಯಾಕೆ ಕರಿತೀಯ ನೀನು? ಹಾಗೆ ಮಹಿ ಹದ್ದು ಚೋಟಿಗಿಳಿ ಇಬ್ರು ಹೋಗಿ ನೋಡಿದ್ರು. ಆದರೆ ಅಲ್ಲಿ ಆ ದೆವ್ವ ಇಲ್ಲ. ಪಾಪ ಚಿಚು ಮಾತ್ರ ತುಂಬಾ ಹೆದರ್ತಾ ಇದ್ಲು. ಮಕ್ಕಳು ಎಲ್ಲರೂ ನೋಡಿ ನಗಾಡ್ತಾ ಇದ್ರು. ಅರೆ ಏನ್ ಚಿಚು, ಅಲ್ಲಿ ಯಾರೂ ಇಲ್ಲ. ನಿನಗೆ ಅಷ್ಟು ಭಯ ಇದ್ರೆ ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬನ ಎಬ್ಸಿದ್ರೆ ನಾವು ಬರ್ತಿದ್ವಿ ಅಲ್ವಾ? ನಾನು ಅಂದ್ಕೊಂಡೆ, ಆದರೆ ಬೈತಿರೋ ಏನೋ ಅಂತ ಕರೀಲಿಲ್ಲ. ಹಾಗೇನು ಇಲ್ಲ ಚಿಚು, ಎಲ್ಲಾನು ನಿನ್ನ ಭ್ರಮೇನೆ. ಸರಿ ಇವಾಗ ಟಾಯ್ಲೆಟ್ಗೆ ಹೋಗ್ತೀಯಾ? ಇಲ್ಲ ಇಲ್ಲ ಬೇಡ, ನಾನು ಎಲ್ಲಿಗೂ ಹೋಗಲ್ಲ. ಎಲ್ಲರೂ ಈ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆ ಕಡೆ ಮಕ್ಕಳು ಮೂಜನ ಮಲ್ಕೊಂಡು ನಿದ್ದೆ ಮಾಡ್ತಿದ್ರು. ಬುಜ್ಜಿ ಮಾತ್ರ ಕಣ್ಬಿಟ್ಟು ನೋಡ್ತಾ ಇದ್ಲು. ಆವಾಗ ಅವಳ ಮುಂದ್ಗಡೆ ಇದ್ದ ಸೀಟಲ್ಲಿ ಯಾರೋ ಮಲಗಿರೋ ಥರ ಅವಳಿಗೆ ಕಾಣಿಸ್ತಿತ್ತು. ಅದನ್ನು ನೋಡಿ ಬುಜ್ಜಿ ಜೋರಾಗಿ ಕಿಚ್ಚಿದ್ಲು. ಅವಳು ಅಳ್ತಾನೋ ಇದ್ಲು. ಆವಾಗ ದೊಡ್ಡವರೆಲ್ಲರೂ ಆ ಕಡೆ ಬಂದರು. ಬುಜ್ಜಿ ಯಾಕಮ್ಮ, ಏನಮ್ಮಾಯ್ತು, ಯಾಕೆ ನೀನು ಅಳ್ತಾ ಇದೀಯಾ? ಅಮ್ಮ ಅಮ್ಮ, ಅಲ್ಲಿ ಒಂದು ದೆವ್ವ ಇತ್ತಮ್ಮ, ನಾನು ಇವಾಗ ನೋಡಿದೆ ಅಮ್ಮ, ನನ್ನ ಕಣ್ಣು ಕಾಣಿಸ್ತಮ್ಮ, ಅಮ್ಮ ನಾನು ನೋಡಿದೆ ಅಮ್ಮ. ಬುಜ್ಜಿ ಅದೆಲ್ಲ ಏನೂ ಇಲ್ಲ, ಈ ಚಿಚುಯಿಂದಾನೇ ಪಾಪ ಬುಜ್ಜಿನ ಹೆದರಿದ್ದಾಳೆ. ನಾನು ನೋಡಿದೆ, ಕೊನೆಗೆ ಬುಜ್ಜಿನ ನೋಡಿದ್ಲು. ನಮ್ಮಿಬ್ರು ಕಣ್ಣಿಗೆ ಮಾತ್ರ ಆ ದೆವ್ವ ಕಾಣಿಸ್ತೋ ಏನೋ. ಎಲ್ರಿಗೂ ತುಂಬಾ ಭಯ ಆಗಿರೋದ್ರಿಂದ ಎಲ್ಲರೂ ನಿದ್ದೆ ಮಾಡದೆ ಕೂತ್ಕೊಂಡೇ ಇದ್ರು.
ಲೂಸಿ ಪಾರಿವಾಳ ಸೀಟ್ ಲಾಸ್ಟಲ್ಲಿ ಕೂತ್ಕೊಂಡಿತ್ತು. ಆವಾಗ ಬೋಗಿ ಲಾಸ್ಟಲ್ಲಿ ಯಾರೋ ನಿಂತ್ಕೊಂಡು ಅವರನ್ನ ನೋಡೋ ಥರ ಅವಳಿಗೆ ಅನಿಸ್ತಾ ಇತ್ತು. ಯಾರದು ಅಂತ ನೋಡೋಕ್ಕೆ ಅವಳು ಮುಂದೆ ಹೋದ್ಲು. ತಕ್ಷಣ ಆ ದೆವ್ವ ಅಲ್ಲಿಂದ ಮಾಯವಾಯಿತು. ಲೂಸಿ ಪಾರಿವಾಳ ಅದನ್ನು ನೋಡಿ ತುಂಬಾನೇ ಹೆದರ್ಬಿಡ್ತು. ವಾಪಸ್ ಬಂದು ಎಲ್ಲರ ಹತ್ರನೇ ವಿಷಯ ಹೇಳಿತು. ಅಯ್ಯಯ್ಯೋ, ನಿಜವಾಗ್ಲೂ ಇಲ್ಲಿ ಯಾವುದೋ ದೆವ್ವ ಇದೆ. ಅರೆ, ಇವಾಗ ನಿನ್ಗೇನಾಯ್ತು ಲೂಸಿ? ಇಲ್ಲಿವರೆಗೂ ನೀನು ಚೆನ್ನಾಗಿನೇ ಇದ್ದೆ ತಾನೆ? ಇಲ್ಲ ಇಲ್ಲ, ಅಲ್ಲಿ ಲಾಸ್ಟಲ್ಲಿ ದೆವ್ವ ನಿಂತ್ಕೊಂಡಿತ್ತು. ನನ್ನ ಹತ್ರ ಹೋದಾಗ ಮಾಯ ಆಯ್ತು. ದೆವ್ವ ಇರೋದು ನಿಜನೇ. ಸುಮ್ಮನೆ ಲೂಸಿ, ಹಾಗೆಲ್ಲ ಏನೇ ಇಲ್ಲ. ಏನು ಲೂಸಿ, ಇವಾಗ ನೀನು ಹೆದರಿದ್ದಕ್ಕೂ ಕಾರಣನೋ ನಾನೇನಾ? ಇಲ್ಲ ಇಲ್ಲ, ಇದು ನಿಜಾನೇ. ಎಲ್ಲರೂ ಒಂದೇ ಜಾಗದಲ್ಲಿ ಕೂತ್ಕೊಂಡಿದ್ರು. ಹಾಗೆ ಸ್ವಲ್ಪ ಸಮಯನೂ ಹೋಯಿತು. ಸ್ವಲ್ಪ ಸಮಯದಲ್ಲಿ ಎಲ್ಲರೂ ಪುನಃ ಮಲಗಿ ನಿದ್ದೆ ಮಾಡಿದ್ರು. ಆವಾಗ ಟುನಿನಾ ಯಾರೋ ಕರೆಯೋತರ ಅವಳಿಗೆ ಅನ್ನಿಸ್ತು. ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಆ ದೆವ್ವ ಅವಳ ಪಕ್ಕ ಬಂದು ಟುನಿ ಟುನಿ ಅಂತ ಕರಿತಾ ಇತ್ತು. ಆವಾಗ ಟುನಿ ಚೋಟುನೇ ಅವಳ ಹತ್ರ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ಲು. ಟುನಿ, ಟುನಿ. ಆ, ಏನ್ ಚೋಟು, ಮಲ್ಕೋ. ನನಗ್ ನಿದ್ರೆ ಬರಲ್ಲ, ಹೆದರಿಸೋದ್ ಮಾತ್ರ ಬರುತ್ತೆ, ಎದ್ದಿಳು. ಟುನಿಗೂ ಬಚ್ಚಿ ನಿದ್ದೆಯಿಂದ ಹೆದರ್ಕೊಂಡು ಎದ್ಲು. ಅಲ್ಲಿ ಏನೋ ನಡೀತಾ ಇದೆ ಅನ್ನೋದನ್ನ ಅವಳು ಅರ್ಥ ಮಾಡ್ಕೊಂಡ್ಲು. ಅಯ್ಯೋ, ಚಿಚು ಹೇಳಿದ ಹಾಗೆ ಖಂಡಿತ ಇಲ್ಲಿ ದೆವ್ವ ಇದೆ. ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ನಾನಿವಾಗ ನಿದ್ದೆ ಮಾಡ್ತಾರ ನಾಟಕ ಮಾಡಿಲ್ಲ ಅಂದ್ರೆ ಆ ದೆವ್ವ ನನ್ನ ಹತ್ರನೇ ಬಂದ್ಬಿಡುತ್ತೆ. ಹಾಗಂತೆ ಹೇಳಿ ಟುನಿಗುಬ್ಬಚ್ಚಿ ಮಲ್ಗಿ ನಿದ್ದೆ ಮಾಡ್ತಾರ ನಾಟಕ ಮಾಡಿದ್ಲು. ಆವಾಗ ಆ ದೆವ್ವ ಪುನಃ ಅಲ್ಲಿಗೆ ಬಂದು ಚೋಟು ಹತ್ರ ಮಾತಾಡ್ತಿತ್ತು. ಚೋಟು ಟುನಿನ ಅವಳ ಹತ್ರ ಮಾತಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಅವಳೂ ಮಾತಾಡ್ತಾ ಇದ್ಲು. ಚೋಟು, ಎದ್ದೇಳು, ಸುಮ್ನೆ ಆ ಕಡೆ ಹೋಗೋಣ. ಟ್ರೈನಲ್ಲಿ ಎಲ್ಲಿಗೆ ಹೋಗೋದು ಟುನಿ, ಮಲ್ಕು. ನನಗೇನಿದ್ದೆ ಬರಲ್ಲ, ಬಾ ನಾವು ಹೋಗೋಣ. ಟುನಿ ಅವಳ ಮನಸ್ಸೊಳಗಡೆ, ಅಯ್ಯೋ ದೆವ್ವದ ಹತ್ರ ನಾನು ಅಂದ್ಕೊಂಡು ಮಾತಾಡ್ತಾ ಇದ್ದಾಳೆ ಈ ಲೂಸು. ಅಯ್ಯೋ, ಅದು ದೆವ್ವ ಕಣೆ. ಏನ್ ಟುನಿ ನೀನು, ಮಲ್ಕೊಳ್ದನ್ನ ಬಿಟ್ಬಿಟ್ಟು ನನಗ್ ನಿದ್ದೆ ಬರ್ತಾ ಇದೆ, ಸುಮ್ನೆ ತೊಂದ್ರೆ ಕೊಡ್ತಾ ಇದೀಯಾ? ಹಾಗಂತ ಚೋಟಿಗಿಳಿ ಎದ್ದು ನೋಡಿದ್ಲು. ಟುನಿಗುಬ್ಬಚ್ಚಿ ಇನ್ನೂ ಮಲ್ಕೊಂಡೇ ಇದ್ಲು. ಅದನ್ನ ನೋಡಿ ಚೋಟು ತುಂಬಾನೇ ಹೆದರದ್ಲು. ಅವಳು ಟುನಿನ ಎಬ್ಸಿದ್ಲು. ನಾನು ಎಚ್ಚರದಲ್ಲೇ ಇದ್ದೀನಿ ಚೋಟು. ಹಾಗಾದ್ರೆ ನೀನೇನಾ ನನ್ನನ್ನು ಕರೆದಿದ್ದು? ಇಲ್ಲ ಚೋಟು, ಅದು ದೆವ್ವ. ಮೊದಲು ನಿನ್ನ ಥರ ಬಂದು ನನ್ನ ಹತ್ರ ಮಾತಾಡ್ತು, ಇವಾಗ ನನ್ನ ಥರ ನಿನ್ನ ಹತ್ರ ಮಾತಾಡ್ತು. ನೀನು ಅದು ಗೊತ್ತಿಲ್ಲದೆ ಅದ್ರ ಜೊತೆ ಮಾತಾಡ್ತಾನೆ ಇದೆಯಾ? ಅರೆ, ಏನೇ ನಿಮ್ದು, ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದೀರಾ? ಮಹಿ, ದೆವ್ವ ಮಹಿ, ನಿಜವಾಗ್ಲು ಆ ದೆವ್ವ ನಮ್ಮಿಬ್ಬರನ್ನ ಕರೀತು. ಏನೋ, ದೆವ್ವ ಬಂತ, ನಿಮ್ಮನ್ನ ಕರೀತಾ? ಸರಿ, ಮುಂದಿನ ಸಲ ದೆವ್ವ ಬಂದರೆ ನನ್ನ ಹತ್ರ ಕಳಿಸಿ, ನಾನು ಹೆದರಿಸಿ ಅದನ್ನು ಓಡೋ ಥರ ಮಾಡ್ತೀನಿ. ಇವಾಗ ಮಲ್ಕೊಳ್ಳಿ. ಹಾಗೆ ಎಲ್ಲರೂ ಪುನಃ ನಿದ್ದೆ ಮಾಡ್ತಾ ಇದ್ರು. ಮಹಿ ಹದ್ದಿಗೆ ತುಂಬಾ ಭಯ ಆಗ್ತಾ ಇತ್ತು. ಮಹಿ ಹದ್ದು ತಕ್ಷಣ ಕಣ್ಬಿಟ್ಟು ನೋಡಿದಾಗ ಅದರ ಕಣ್ಮುಂದ್ಗಡೆ ಆ ದೆವ್ವ ನಿಂತ್ಕೊಂಡಿತ್ತು. ಮಹಿ ಹದ್ದು ಎಲ್ಲರಿಗಿಂತ ತುಂಬಾ ಜೋರಾಗಿ ಕಿರ್ಚಿತು. ಆ ಶಬ್ದಕ್ಕೆ ನಿದ್ದೆ ಮಾಡ್ತಿದ್ದವರು ಎಲ್ರು ಎದ್ರು. ಏನೈತ್ ಮಹಿ, ಯಾಕೆ ಜೋರ ಕಿಚ್ಚಾಡ್ಕೊಂಡೆ? ಅದು ಏನಿಲ್ಲ, ನೀವೆಲ್ಲರೂ ಹೆದರ್ತೀರಾ ಏನೋ ಅಂತ ಚೆಕ್ ಮಾಡಿದೆ. ಅದಕ್ಕೇನಾ ನಡುಕ್ತಾ ಇದೆಯಾ? ಮೊದಲು ನಿಜ ಹೇಳು. ಹಾ ಹೌದು, ನಾನು ಆ ದೆವ್ವನ ನೋಡಿದೆ. ಇಲ್ಲಿ ಖಂಡಿತ ಒಂದು ದೆವ್ವ ಇದೆ. ಅಂದರೆ ನಿಜವಾಗ್ಲೂ ದೆವ್ವ ಇದೆಯಾ? ಹೌದು ಚಿಚು, ನಾವು ನೋಡಿದ್ವಿ, ಮಾತಾಡಿದ್ರು ಕೂಡ ಕೇಳಿಸ್ಕೊಂಡಿದ್ದೀವಿ. ಮಹಿ, ದೆವ್ವ ಬಂದರೆ ಹೊಡೆದು ಓಡಿಸ್ತೀನಿ ಅಂತ ನಮ್ಮ ಹತ್ರ ಹೇಳಿದೆ. ಅಯ್ಯೋ ಸುಮ್ಮನೆ ರೇ, ಆ ದೆವ್ವ ನನ್ನ ಮುಖ ಹತ್ರ ಅದನ್ನ ಮುಖ ತಗೊಂಡು ಬಂದು ಇಟ್ಕೊಂಡಿತ್ತು. ಸರಿ ಸರಿ, ಯಾರು ನಿದ್ದೆ ಮಾಡೋದು ಬೇಡ, ಎಲ್ಲರೂ ಎಚ್ಚರದಲ್ಲಿರೋಣ, ಸ್ಟೇಷನ್ ಹತ್ರ ಬರ್ತಾ ಇದೆ. ಹಾಗೆ ಯಾರು ನಿದ್ದೆ ಮಾಡದೆ ಹಾಗೇನೆ ಕೂತ್ಕೊಂಡಿದ್ರು. ಸ್ಟೇಷನ್ ಹತ್ರ ಬರ್ತಾ ಇದೆ ಅಂತ ಅವ್ರಿಗೆ ಅನಿಸ್ತಿತ್ತು. ಆದ್ರಿಂದ ಬ್ಯಾಗ್ ಎಲ್ಲಾನು ತಗೊಂಡು ಅವರು ಹಿಡಿಯೋದಕ್ಕೆ ರೆಡಿ ಆಗ್ತಾ ಇದ್ರು. ಆವಾಗ ಇದ್ದಕ್ಕಿದ್ದಂತೆ ಆ ದೆವ್ವ ಅವ್ರ ಮುಂದ್ಗಡೆ ಬಂತು. ಆ ದೆವ್ವವನ್ನು ನೋಡಿ ಅವರೆಲ್ಲರೂ ನಡುಕ್ತಾ ಇದ್ರು. ಆ ದೆವ್ವ ಅವ್ರ ಹತ್ರ ಬರ್ತಾ ಇದ್ದಾಗ ಅವರು ಹಿಂದೆ ಹಿಂದೆ ಹೋಗ್ತಾ ಇದ್ರು. ಅಷ್ಟರಲ್ಲಿ ಅವ್ರು ಇಳಿಬೇಕಾಗಿರುವ ಸ್ಟೇಷನ್ ಕೂಡ ಬಂತು. ತಕ್ಷಣ ಎಲ್ಲರೂ ಸ್ಟೇಷನಿಂದ ಹಿಡಿದು ಅಮ್ಮಯ್ಯ ಹೇಗೋ ತಪ್ಪಿಸ್ಕೊಂಡಾಯ್ತು ಅಂತ ಅಂದ್ಕೊಂಡು ಬೇಗ ಅಲ್ಲಿಂದ ಅವರು ಓಡಿ ಹೋದ್ರು.